ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮಾರ್ಟ್ ಜಾಬ್ ಕರ್ನಾಟಕ. ಸೊ ಇವತ್ತು ನಾನು ನಾಲ್ಕು ಹುದ್ದೆಗಳ ವಿಷಯವಾಗಿ ಬಂದಿದ್ದೇನೆ. ಸೊ ಇದು ಕಂಪ್ಲೀಟ್ಲಿ ಫಾರ್ ITI ಮತ್ತು ಡಿಪ್ಲೊಮಾ ಮಾಡಿದಂಥವ್ರಿಗೆ. ಸೊ ಯಾರು ನಾನು ಕರ್ನಾಟಕ ಅಲ್ಲದೆ ಬೇರೆ ರಾಜ್ಯದಲ್ಲೂ ಹೋಗಿ ಕೂಡ ನಾನು ಸಾಧಿಸ್ತೀನಿ ಅಂತ ಅನ್ನೋರಿಗೆ ಸೊ ಇದೊಂದು ಒಳ್ಳೆಯ ಅವಕಾಶ ಅಂತಲೇ ಹೇಳ್ಬೋದು. ಸೊ ITI ಮತ್ತು ಡಿಪ್ಲೊಮಾ ಮಾಡಿರೋಗಂತೂ ಬಂಪರ್ ಅವಕಾಶ ಅಂತಲೇ ಹೇಳ್ಬೋದು. ಸೊ ಅಪ್ರೆಂಟಿಸ್ ಪೊಸಿಷನ್ಸ್ಗೆ ಕರೆದಿರೋಂಥದ್ದು. ಸೊ ಇದೆಲ್ಲ ಸೆಂಟ್ರಲ್ ಗೌರ್ಮೆಂಟ್ ಆಫ್ ಇಂಡಿಯಾ ಅಂಡರಲ್ಲಿರುವಂಥ ಸಂಸ್ಥೆಗಳು ಅಂತ ಹೇಳ್ಬೋದು. ಸೊ ಬನ್ನಿ, ಇದ್ರ ಬಗ್ಗೆ ಇನ್ಫಾರ್ಮೇಷನ್ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಎಲ್ಲರೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಸೊ ಬನ್ನಿ ನೋಡೋಣ. ಸೊ ಒನ್ ಬೈ ಒನ್ ಯಾವುದು ಗೌರ್ಮೆಂಟ್ ಸಂಸ್ಥೆಗಳಲ್ಲಿ ಓಪನಿಂಗ್ಸ್ ಇದೆ ಅನ್ನೋದು. ಸೊ ನೋಡಿ, NPCIL, ಸೊ ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ಸೊ ಇದು ಗೌರ್ಮೆಂಟ್ ಆಫ್ ಇಂಡಿಯಾ ಎಂಟರ್ಪ್ರೈಸು. ಸೊ ತಾರಾಪುರ್ ಮಹಾರಾಷ್ಟ್ರದಲ್ಲಿ ಇರುವಂಥ ಒಂದು ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅಂತ ಹೇಳ್ಬೋದು. ಸೊ ನೋಡಿ, ಆನ್ಲೈನ್ ಅಪ್ಲಿಕೇಶನ್ನು ಸೊ ಆಲ್ರೆಡಿ ಶುರುವಾಗಿದೆ. 28 ಅಕ್ಟೋಬರ್ 2021 ಶುರುವಾಗಿರುವಂಥದ್ದು. ಸೊ ಸಬ್ಮಿಷನ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ನೋಡಿ ಕೊನೆಯ ದಿನಾಂಕ ಅಂತ ಕೊಟ್ಟಿದ್ದಾರೆ. ಸೊ 15 ನವಂಬರ್ ಸೊ 2021ರಷ್ಟರಲ್ಲಿ ನೀವು ಆನ್ಲೈನ್ ಅಪ್ಲಿಕೇಶನನ್ನು ಸೊ ಸಬ್ಮಿಟ್ ಮಾಡಬೇಕಾಗತ್ತೆ. ಮತ್ತು ಇನ್ನೊಂದು ಇನ್ಫಾರ್ಮೇಷನ್ನು ಅಂತಂದರೆ ನೋಡಿ, ಸೊ ಯಾವ ಒಂದು ಜಾಗದಲ್ಲಿ ಕೆಲಸ ಅಂತ ಆಲ್ರೆಡಿ ಹೇಳಿದ್ದೀನಿ, ನೋಡ್ಬೋದು. ತಾರಾಪುರ್ ಮಹಾರಾಷ್ಟ್ರ ಸೈಟ್, ಪಾಲ್ಗಾರ್ ಡಿಸ್ಟ್ರಿಕ್ಟ್ ಮಹಾರಾಷ್ಟ್ರ ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು. ಸೊ ನೀವು ನೋಡ್ತಾ ಇದ್ದೀರಾ. ಸೊ ಫಿಟ್ಟರ್, ಟರ್ನರ್ ನೋಡ್ಬೋದು ನೀವು. ಸೊ ಯಾವ್ಯಾವುದು ಟ್ರೇಡ್ಸಲ್ಲಿ ITI ಪೊಸಿಷನ್ಸ್ಗೆ ಕರೆದಿರುವಂಥದ್ದು ಅಂತ. ಸೊ ಫಿಟ್ಟರ್, ಟರ್ನರ್, ಎಲೆಕ್ಟ್ರಿಷಿಯನ್, ವೆಲ್ಡರ್, ಸೊ ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್ಸ್, ಇನ್ಸ್ಟ್ರೂಮೆಂಟ್ ಮೆಕ್ಯಾನಿಕ್ಸ್, ರೆಫ್ರಿಜರೇಷನ್ ಆ್ಯಂಡ್ ಎಸಿ ಮೆಕ್ಯಾನಿಕ್, ಕಾರ್ಪೆಂಟರ್, ಪ್ಲಂಬರ್, ವೈರ್ಮನ್, ಡೀಸೆಲ್ ಮೆಕ್ಯಾನಿಕ್, ಮೆಕ್ಯಾನಿಸ್ಟ್, ಪೇಂಟರ್, ಡ್ರಾಫ್ಟ್ ಮ್ಯಾನ್, ಸೊ ಎಲ್ಲ ಪೊಸಿಷನ್ಗೂ ಸೊ 1 ವರ್ಷ ಟ್ರೈನಿಂಗ್ ಇರುತ್ತೆ. ಅಪ್ರೆಂಟಿಸ್ ಟ್ರೈನಿಂಗು, ಸೊ ITI ಸರ್ಟಿಫಿಕೇಟ್ ಇರಬೇಕು, ITI ಪಾಸ್ ಆಗಿ ಸರ್ಟಿಫಿಕೇಟ್ ಇರಬೇಕು. ಸೊ ಯಾವ್ಯಾವುದಕ್ಕೆ ಎಷ್ಟೆಷ್ಟು ಓಪನಿಂಗ್ಸ್ ಇದೆ, ಸೀಟ್ಸು ಅಲಾಟ್ಮೆಂಟ್ ಇದೆ ಅಂತ ಹೇಳಿ ನೀವು ನೋಡ್ಬೋದು. ಇಲ್ಲಿ ಕ್ಲಿಯರಾಗಿ ಇಲ್ಲಿ ಮೆನ್ಷನ್ ಮಾಡಿರುವಂಥದ್ದು. ಸೊ ನೋಡಿ, ಮತ್ತು ಅದು ಬಿಟ್ಟು ನೋಡಿ, ಡ್ರಾಫ್ಟ್ ಮನ್ನು ಮೆಕ್ಯಾನಿಕಲ್ಲು ಸಿವಿಲ್ಲುಗೂ ಕರೆದಿದ್ದಾರೆ, ಮತ್ತು ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ ಕರೆದಿದ್ದಾರೆ, ಮತ್ತು ಕಂಪ್ಯೂಟರ್ ಆಪರೇಟರ್ ಆ್ಯಂಡ್ ಪ್ರೋಗ್ರಾಮಿಂಗ್ ಅನಾಲಿಸ್ಟ್ ಕೂಡ ಕರೆದಿದ್ದಾರೆ. ಸೊ ಸ್ಟೆನೋಗ್ರಾಫರ್ ಕರೆದಿದ್ದಾರೆ, ಇಂಗ್ಲೀಷು, ಹಿಂದಿ. ಸೊ ಸೆಕ್ರೆಟರಿಯಲ್ ಅಸಿಸ್ಟೆಂಟ್ ಕೂಡ ಕರೆದಿದ್ದಾರೆ, ಸೊ 4 ಪೊಸಿಷನ್ನು. ಸೊ ಹೌಸ್ ಕೀಪಿಂಗು ಕೀಪರು ಕರೆದಿದ್ದಾರೆ, ಇನ್ಸ್ಟಿಟ್ಯೂಷನ್ ಹೌಸ್ ಕೀಪಿಂಗು ಕರೆದಿದ್ದಾರೆ. ಸೊ 3 ಪೊಸಿಷನ್ ಒಂದು ನೋಡ್ಬೋದು. ಇದು ಕೂಡ ITI ಪಾಸ್ ಆಗಿರೋಂಥ ಸರ್ಟಿಫಿಕೇಟ್ ಬೇಕು. ಸೊ ಯಾರ್ಯಾರಿಗೆ ಎಷ್ಟೆಷ್ಟು ರಿಸರ್ವೇಷನ್, ಟೋಟಲ್ ಸೀಟ್ಸ್ ನೋಡಿ 250 ಇದೆ. ಸೊ ಎಸ್ಸಿಗೆ 25, ಎಸ್ಟಿಗೆ 22, OBCಗೆ 67, ಎಕನಾಮಿಕಲಿ ವೀಕರ್ ಸೆಕ್ಷನ್ಗೆ 25, ಮತ್ತು ಅನ್ರಿಸರ್ವ್ಡ್ಗೆ 111 ಸೀಟ್ಸ್ಗಳನ್ನ ಅಲಾಟ್ಮೆಂಟ್ ಮಾಡಿರುವಂಥದ್ದು ಅಂತಲೂ ಕೂಡ ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ಸೊ ನೋಡಿ, ವೇತನ ಎಷ್ಟಿದೆ ಅಂತ ಹೇಳಿ ಕೊಡ್ತಾ ಇದ್ದಾರೆ. ಸೊ 1 ವರ್ಷ ITI ಮಾಡಿರೋರಿಗೆ 7,700 ಕೊಡ್ತಾ ಇದ್ದಾರೆ. ಸೊ 2 ವರ್ಷ ITI ಕೋರ್ಸನ್ನು ಮಾಡಿರೋರಿಗೆ 8,855 ರೂಪಾಯಿ ಸ್ಟೈಫಂಡ್ ಕೂಡ ಸಿಗುತ್ತೆ. ಸೊ ಇದು ಆ ಒಂದು ಸಮಯಕ್ಕೆ ನಮಗಿರುವಂಥ ಕ್ವಾಲಿಫಿಕೇಷನ್ಗೆ ವಿತೌಟ್ ಎಕ್ಸ್ಪೀರಿಯೆನ್ಸ್ ಇರೋರಿಗೆ ಅಂತೂ ಇದೊಂದು ಒಳ್ಳೆಯ ವೇತನ ಅಂತಲೇ ಹೇಳ್ಬೋದು. ಸೊ ಎಕ್ಸ್ಪೀರಿಯೆನ್ಸ್ ಆದಮೇಲೆ ಅಂತೂ ಆಗಿ ಪರ್ಮನೆಂಟ್ ಆಯಿತು ಅಂತಂದರೆ ಸೊ ಇನ್ನೂ ಭಾಳ ಚೆನ್ನಾಗಿ ವೇತನ ಸಿಗುತ್ತೆ. ನೋಡಿ, ನೀವು ಏಜ್ ಕ್ರೈಟೀರಿಯಾನ ನೋಡ್ತಾ ಇದ್ದೀರಾ. ಸೊ 14 ವರ್ಷ ಆಗಿರಬೇಕು, ಮತ್ತು 24 ವರ್ಷ ಮ್ಯಾಕ್ಸಿಮಮ್ಮು, ಮತ್ತು 14 ಇಯರ್ಸ್ ಮಿನಿಮಮ್ ಕೇಳಿರುವಂಥದ್ದು. ನೋಡಿ, ರಿಲ್ಯಾಕ್ಸೇಷನ್ಸ್ ಕೂಡ ಇದೆ. ಸೊ 5 ವರ್ಷ SC/ST ಗೆ, ಸೊ 3 ವರ್ಷ OBCಗೆ, 10 ವರ್ಷ ಫಿಸಿಕಲಿ ಚಾಲೆಂಜ್ ಅವ್ರಿಗೆ ಅಂತ ಹೇಳಿ ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿರುವಂಥದ್ದು. ನೋಡಿ, ಫಿಸಿಕಲ್ ಸ್ಟ್ಯಾಂಡರ್ಡ್ ಹೈಟ್ ಎಷ್ಟು ಇರಬೇಕು, ವೆಯ್ಟ್ ಎಷ್ಟು ಇರಬೇಕು, ಚೆಸ್ಟ್ ಎಷ್ಟು ಇರಬೇಕು ಅನ್ನೋದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ನೀವು ನೋಡ್ತಾ ಇದ್ದೀರಾ. ಮತ್ತು ವಿಷನ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಮ್ಮ ದೃಷ್ಟಿ ಹೇಗೆ ಎಷ್ಟಿರಬೇಕು ಅನ್ನೋದು ಕೂಡ ಇಲ್ಲಿ ಕೊಡ್ತಾರೆ. ಮತ್ತು ನೋಡಿ, ಮೆಡಿಕಲ್ ಎಕ್ಸಾಮಿನೇಷನ್ ಕೂಡ ಕಂಡಕ್ಟ್ ಮಾಡ್ತಾರೆ. ಸೊ ಅಲ್ಲಿ ಹೋಗಿ ವರ್ಕ್ ಮಾಡೋದಕ್ಕೆ. ಸೊ ನೋಡಿ ನೋಡಿ, ಒಂದು ಸೆಲೆಕ್ಷನ್ ಏನಿದೆ. ಸೊ ಪ್ಯೂರ್ಲಿ ITI ನಿಮ್ಮ ಎಲ್ಲ ಸೆಮಿಸ್ಟರ್ಲ್ಲೂ ಎಷ್ಟು ಮಾರ್ಕ್ಸನ್ನು ತೊಗೊಂಡಿರೋ ಅದ್ರ ಬೇಸಿಸ್ ಮೇಲೆ ಪ್ಯೂರ್ಲಿ ಸೆಲೆಕ್ಷನ್ ನಡೆಯುವಂಥದ್ದು. ಸೊ ಯಾವುದೇ ರೀತಿಯಾದಂಥ ರಿಟರ್ನ್ ಟೆಸ್ಟು ಮತ್ತು ಇಂಟ್ರೆಸ್ಟ್ ಬಗ್ಗೆ ಏನೂ ಕೊಟ್ಟಿಲ್ಲ. ಸೊ ಸೆಲೆಕ್ಷನ್ ಪ್ರೊಸೀಜರು ಬರೀ ನೀವು ತೆಗೆದಿರುವಂಥ ಮಾರ್ಕ್ಸ್ ಮೇಲೆ, ಎಲ್ಲ ಸೆಮಿಸ್ಟರ್ಲ್ಲೂ ಎಷ್ಟು ಮಾರ್ಕ್ಸ್ ಅದ್ರ ಮೇಲೆ ಮ್ಯಾಕ್ಸಿಮಮ್ ಮಾರ್ಕ್ಸನ್ನು ತೊಗೊಂಡು ಸೊ ಎಲ್ಲರನ್ನೂ ಸೆಲೆಕ್ಟ್ ಮಾಡ್ತಾರೆ. ಸೊ ನೋಡಿ, ಯಾರ್ಯಾರು ಅಪ್ಲೈ ಮಾಡ್ಬೋದು ಅಂದರೆ, ಜನರಲ್ ಕಂಡೀಷನ್ಸ್ ಕೊಟ್ಟಿದ್ದಾರೆ. ಸೊ ಓನ್ಲಿ ಇಂಡಿಯನ್ಸ್ ಅಪ್ಲೈ ಮಾಡುವಂಥದ್ದು. ಮತ್ತು ಇನ್ನೂ ಒಂದು ಇಂಪಾರ್ಟೆಂಟ್ ಇದೆ ನೋಡಿ, ಪ್ಲೇಸ್ ಆಫ್ ಟ್ರೈನಿಂಗ್ ಕೂಡ ಕೊಟ್ಟಿದ್ದಾರೆ, ಯಾವ ಜಾಗದಲ್ಲಿ ಟ್ರೈನಿಂಗ್ ಇರುತ್ತೆ ಅಂತ. ತಾರಾಪುರ್ ಮಹಾರಾಷ್ಟ್ರ ಸೈಟ್ ಅಂತ ಆಲ್ರೆಡಿ ಹೇಳಿದ್ದೀನಿ, ಪಾಲ್ಗಾರ್ಡ್ ಡಿಸ್ಟ್ರಿಕ್ಟಲ್ಲಿ ಮಹಾರಾಷ್ಟ್ರದಲ್ಲಿ ಇರುವಂಥದ್ದು. ಸೊ ಅಲ್ಲಿ ಓಪನಿಂಗ್ ಇರೋದು ನೋಡಿ. ಅಪ್ರೆಂಟಿಸ್ ಟ್ರೈನಿಂಗು ಸೊ 1 ವರ್ಷಕ್ಕೆ ಮಾತ್ರ ಇರುವಂಥದ್ದು. ಸೊ ಅಪ್ರೆಂಟಿಸ್ ಟ್ರೈನಿಂಗ್ 1 ವರ್ಷ ಇರುತ್ತೆ. ನೋಡಿ, ಕ್ಯಾಂಡಿಡೇಟ್ ಸೆಲೆಕ್ಟ್ ಆದರೆ ಪೊಲೀಸ್ ವೆರಿಫಿಕೇಶನ್ ಸರ್ಟಿಫಿಕೇಟ್ ಕೊಡಬೇಕಾಗತ್ತೆ. ಸೊ ಅದೂ ಕೊಟ್ಟಿದ್ದಾರೆ. ಮತ್ತು ಇನ್ನೊಂದು ಇನ್ನೂ ಏನು ಇಂಪಾರ್ಟೆಂಟ್ ಕೊಟ್ಟಿದ್ದಾರೆ ಇನ್ಫಾರ್ಮೇಷನ್ನು ಅಂತಂದರೆ ನೋಡಿ, ಯಾವುದೇ ರೀತಿಯಾದಂತಹ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಆಗಲಿ, ಹಾಸ್ಟೆಲ್ ಫೆಸಿಲಿಟಿ ಆಗಲಿ ಕೊಡೋದಿಲ್ಲ ಅಪ್ರೆಂಟಿಸ್ ಟೈಮಲ್ಲಿ, ಎಲ್ಲ ನಿಮ್ಮ ಸ್ವವೆಚ್ಚದಿಂದ ಮಾಡ್ಕೊಬೇಕಾಗತ್ತೆ ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು.
ಮತ್ತೆ ನೋಡಿ ಈಚ್ ಕ್ಯಾಂಡಿಡೇಟ್ ಇಸ್ ರಿಕ್ವೈರ್ಡ್ ಟು ಸಬ್ಮಿಟ್, ಸೊ ಒಂದು ಅಪ್ಲಿಕೇಶನ್ ಮಾತ್ರ ಸಬ್ಮಿಟ್ ಮಾಡಬೇಕಾಗತ್ತೆ. ಸೊ ಅಂದರೆ ನಿಮ್ಮ ಹಲವಾರು ಹುದ್ದೆಗಳನ್ನ ಅಲ್ಲಿ ಕೊಟ್ಟಿದ್ದಾರೆ, ಸೊ ಅಲ್ಲಿ ನಿಮ್ಮ ಒಂದು ಐ ಟಿ ಐ ಸರ್ಟಿಫಿಕೇಟ್ ಮೂಲಕ ಒಂದು ಹುದ್ದೆಗೆ ಮಾತ್ರ ಅಪ್ಲೈ ಮಾಡೋದಕ್ಕಾಗುತ್ತೆ ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ. ಮತ್ತೆ ಇನ್ನೇನು ವಿಷಯ ಇದೆ ಅಂತ ನೋಡೋಣ. ಸೊ ಸೊ ಹೌ ಟು ಅಪ್ಲೈ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಈ ಒಂದು ವೆಬ್ಸೈಟ್ಗೆ ಹೋಗಬೇಕು, www.apprenticeship.org ಅಂತ ಹೇಳಿ. ಸೊ ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಅನ್ನು ಕೂಡ ಕೊಟ್ಟಿದ್ದಾರೆ. ಸೊ ಇದನ್ನು ಕೊಟ್ಟು ನೀವು ರಿಜಿಸ್ಟರ್ ಮಾಡಿಕೊಂಡು ಸೊ ಆಮೇಲೆ ಅಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ಎಲ್ಲ ಮಾರ್ಕ್ಸ್ ಕಾರ್ಡ್ಸ್ ಎಲ್ಲ ಏನೇನು ಬೇಕು ಅಂತ ಹೇಳಿ ಕೊಟ್ಟಿದ್ದಾರೆ ನೋಡಿ. ಐ ಟಿ ಐ ಸರ್ಟಿಫಿಕೇಟು, ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ಸು ಎಲ್ಲ ತೊಗೊಂಡು ನೀವು ಅಪ್ಲೈ ಮಾಡಬೇಕಾಗತ್ತೆ. ಮತ್ತು ಸೈಜ್ ಎಷ್ಟಿರಬೇಕು ಫೋಟೋಗ್ರಾಫ್ಸು ಅನ್ನೋದು ಕೂಡ ಇಲ್ಲಿ ಕ್ಲಿಯರಾಗಿ ಎಲ್ಲ ಮೆನ್ಷನ್ ಮಾಡಿರುವಂಥದ್ದು ಸೊ ನೀವು ನೋಡ್ತಾ ಇದ್ದೀರಾ. ಸೊ ಆನ್ಲೈನ್ ಮೂಲಕ ಇಲ್ಲಿ ಅಪ್ಲೈ ಮಾಡಬೇಕಾಗತ್ತೆ. ಸೊ ಎಲ್ಲ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಕೊಟ್ಟಿದ್ದಾರೆ, ನೀವು ನೋಡಿಕೊಂಡು ಇಲ್ಲಿ ಅಪ್ಲೈ ಮಾಡಬೇಕಾಗತ್ತೆ. ಸರ್ಟಿಫಿಕೇಟ್ಸು, ಮಾರ್ಕ್ಸು ಎಲ್ಲ ಹೇಗೆ ಅಪ್ಲೈ ಮಾಡೋದು ಅಂತ ಹೇಳಿ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ನ ಕೊಡ್ತಾರೆ. ಸೊ ಕ್ಯಾಟಗರಿ ವೈಸ್ ಅಪ್ಲೈ ಮಾಡೋರು ಕ್ಯಾಸ್ಟ್ ಸರ್ಟಿಫಿಕೇಟು ಖಂಡಿತವಾಗ್ಲೂ ಇರಲೇಬೇಕು. ಸೊ ಇದು ಎನ್ ಪಿ ಸಿ ಐ ಎಲ್ ರಿಕ್ರೂಟ್ಮೆಂಟ್ ಬಗ್ಗೆ. ಸೊ ನೆಕ್ಸ್ಟ್ ಬನ್ನಿ ಮುಂದಿನ ಉದ್ಯೋಗ ಬಂದು. ಸೊ ನೋಡಿ, ನುಮಾಲಿ ಗರ್ಡ್ ರಿಫೈನರಿ ಲಿಮಿಟೆಡ್, ಸೊ ಅಲ್ಲಿ ಓಪನಿಂಗ್ ಇರುವಂಥದ್ದು. ಸೊ ಇದು ಗೌರ್ಮೆಂಟ್ ಆಫ್ ಇಂಡಿಯಾ ಎಂಟರ್ಪ್ರೈಸಸ್ ಆಗಿರುತ್ತೆ. ಸೊ ಗೌರ್ಮೆಂಟ್ ಆಫ್ ಇಂಡಿಯಾ ನಡೆಸುವಂಥ ಒಂದು ಸಂಸ್ಥೆ ಇದು. ನೀವು ನೋಡ್ಬೋದು, ಇದು ಡಿಪ್ಲೊಮಾ ಆಗಿರೋರ್ಗಂತೂ ಒಳ್ಳೆ ಅವಕಾಶ ಅಂತ ಹೇಳ್ಬೋದು. ನೋಡಿ, ಮಿನಿಮಮ್ ಸೆಕೆಂಡ್ ಕ್ಲಾಸ್ ಫುಲ್ ಟೈಮ್ ಡಿಪ್ಲೊಮಾ ಇನ್ ಸಿವಿಲ್ ಇಂಜಿನಿಯರಿಂಗ್ ಅಂತ ಕೇಳಿದ್ದಾರೆ. ನೋಡಿ, ಫಾರ್ ಎಸ್ ಸಿ ಎಸ್ ಟಿ ಡಿಪ್ಲೊಮಾ ಇನ್ ಸಿವಿಲ್ ಇಂಜಿನಿಯರಿಂಗ್ ಫ್ರಮ್ ಗೌರ್ಮೆಂಟ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಅಂತ ಕೇಳಿದ್ದಾರೆ. ಸೊ ನೋಡ್ಬೋದು, ನೀವು ಮಿನಿಮಮ್ ಎರಡು ಸೆಕೆಂಡ್ ಕ್ಲಾಸನ್ನು ಕೇಳಿದ್ದಾರೆ. ಸೊ ನೋಡಿ, ಎಷ್ಟು ಅಲಾಟ್ಮೆಂಟ್ ಇದೆ ಅಂತಲೂ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಡಿಪ್ಲೊಮಾ ಇನ್ ಸಿವಿಲ್ ಇಂಜಿನಿಯರಿಂಗು, ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್, ಅದು ಕೂಡ ಸೆಕೆಂಡ್ ಕ್ಲಾಸ್ ಕೇಳಿರುವಂಥದ್ದು, ಫುಲ್ ಟೈಮ್ ಆಗಿರಬೇಕು. ಸೊ ಅದು ಇಂಪಾರ್ಟೆಂಟು. ಮತ್ತು ಇನ್ಸ್ಟ್ರೂಮೆಂಟೇಷನ್ ಇಂಜಿನಿಯರಿಂಗಲ್ಲಿ ಕರೆದಾರೆ. ಸೊ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಕರೆದಾರೆ, ಕೆಮಿಕಲ್ ಕರೆದಿದ್ದಾರೆ, ಮತ್ತು ಲಾ ಗ್ರ್ಯಾಜುಯೇಟ್ ಡಿಗ್ರಿ ಇನ್ ಲಾ ಮಾಡಿರೋ ಕೂಡ ಅವ್ರಿಗೂ ಒಂದು ಅವಕಾಶ ಇದೆ. ಮತ್ತು ಫುಡ್ ಆ್ಯಂಡ್ ಬೆವರೇಜ್ ಸರ್ವಿಸಸ್, ಸೊ ಊಟದ ವ್ಯವಸ್ಥೆ ಸಪ್ಲೈ ಮಾಡುವಂಥದ್ದು, ಅದರ ಸರ್ವಿಸಸ್ಗೂ ಕೂಡ ಹಾಸ್ಪಿಟಾಲಿಟಿ ಮ್ಯಾನೇಜ್ಮೆಂಟು, ಅದು ಕೂಡ ಡಿಗ್ರಿ ಕೇಳಿದ್ದಾರೆ. ಸೊ ಹಾಸ್ಟೆಲ್ ಮ್ಯಾನೇಜ್ಮೆಂಟಲ್ಲಿ ಡಿಗ್ರಿ ಕೇಳಿದ್ದಾರೆ. ಮತ್ತು ಬ್ಯಾಕ್ ಆಫೀಸ್ ಅಪ್ರೆಂಟಿಸ್, ಅದು ಕೂಡ ಕೇಳಿದ್ದಾರೆ. 13 ಪೊಸಿಷನ್ಸ್ ಇದೆ. ಸೊ ಗುವಾಹಟಿ ಅಥವಾ ನುಮಾಲಿಗಢದಲ್ಲಿ ಓಪನ್ ಆಗಿರುವಂಥದ್ದು. ಸದ್ಯಕ್ಕೆ ಬಿ ಕಾಮ್ ಬಿ ಎನ್ನು ಕೇಳಿದ್ದಾರೆ, ಮಿನಿಮಮ್ಮು 40% ಮಾರ್ಕ್ಸ್ ಇರುವಂಥದ್ದು. ಸೊ ನೋಡ್ಬೋದು ನೀವು. ಸೊ ಆಲ್ರೆಡಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ 27/10/2021. ಸೊ 7/10/2021 ಕೊನೆ ದಿನಾಂಕ ಆಗಿರುತ್ತೆ ಅಪ್ಲೈ ಮಾಡೋದಕ್ಕೆ. ಸೊ ಇದು ವೆಬ್ಸೈಟ್ಗೆ ಹೋಗಬೇಕು ನೀವು, www.nrl.co.in ಈ ಒಂದು ವೆಬ್ಸೈಟ್ಗೆ ಹೋಗಿ, ಇಂಟರ್ನ್ಶಿಪ್ ಇರೋರು ಕೆರಿಯರ್ ಸೆಕ್ಷನ್ಗೆ ಹೋಗಿ ಇಲ್ಲಿ ಅಪ್ಲೈ ಮಾಡ್ಬೋದಾಗಿದೆ. ಸೊ ಯಾವುದೇ ರೀತಿಯಾದಂತಹ ಅಪ್ಲಿಕೇಶನ್ನ ಹಾರ್ಡ್ ಕಾಪಿನ ಪೋಸ್ಟ್ ಮಾಡೋದು ಅವೆಲ್ಲ ಮಾಡೋಂಗಿಲ್ಲ. ಸೊ ಪ್ಯೂರ್ಲಿ ಆನ್ಲೈನ್ ಬೇಸಿಸ್ ಮೇಲೆ ಅಪ್ಲೈ ಮಾಡುವಂಥದ್ದು. ಸೊ ನೋಡಿ, ಇಲ್ಲಿ ಒಂದು ಲಿಂಕನ್ನು ಕೊಟ್ಟಿದ್ದಾರೆ. ಸೊ ಈ ಒಂದು ಲಿಂಕನ್ನು ನೀವು ಕ್ಲಿಕ್ ಮಾಡಿದ್ರೆ, ಸೊ ಡಿಗ್ರಿ ಮತ್ತು ಡಿಪ್ಲೊಮೊ ಸ್ಪೆಸಿಫಿಕಲಿ ಫಾರ್ ಫುಡ್ ಆ್ಯಂಡ್ ಬೆವರೇಜ್ ಸರ್ವಿಸ್ಗೆ ಅಪ್ಲೈ ಮಾಡೋರು ಮತ್ತು ಲಾಗ್ ಅಪ್ಲೈ ಮಾಡೋರು ಈ ಒಂದು ಲಿಂಕನ್ನು ಯೂಸ್ ಮಾಡಬೇಕು. ಸೊ ಇಂಜಿನಿಯರಿಂಗ್ ಡಿಪ್ಲೊಮೊ ಬೇರೆ ಬೇರೆ ಸಿವಿಲ್ಲು, ಮೆಕ್ಯಾನಿಕಲ್ ಏನೇನು ಕರೆದಿದ್ದಾರೆ, ಸೊ ಅವರು ಈ ಒಂದು ಪೋರ್ಟಲ್ಗೆ ಹೋಗಿ ಎನ್ರೋಲ್ಮೆಂಟ್ ಮಾಡಿಕೊಂಡು ಅಪ್ಲೈ ಮಾಡುವಂಥದ್ದು ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ. ನೋಡಿ, ಸೆಲೆಕ್ಷನ್ ಹೇಗಿರುತ್ತೆ ಅಂತಂದರೆ, ಪ್ಯೂರ್ಲಿ ಬೇಸ್ಡ್ ಆನ್ ದ ಪರ್ಸೆಂಟೇಜ್ ಆಫ್ ಮಾರ್ಕ್ಸ್. ಸೊ ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ಮೇಲೆ ಬೇಸಿಸ್ ಮೇಲೆ ಈ ಒಂದು ಸೆಲೆಕ್ಷನ್ ನಡೆಯುವಂಥದ್ದು. ಸೊ ಯಾವುದೇ ರೀತಿಯಾದಂಥ ರಿಟರ್ನ್ ಎಕ್ಸಾಮ್ ಅದ್ರ ಬಗ್ಗೆ ಏನು ಇಲ್ಲಿ ಕೊಟ್ಟಿಲ್ಲ, ರಿಟರ್ನ್ ಎಕ್ಸಾಮ್ ಇಂಟರ್ವ್ಯೂ ಬಗ್ಗೆ. ಸೊ ಪ್ಯೂರ್ಲಿ ಎಷ್ಟು ಮಾರ್ಕ್ಸ್ ಇರುತ್ತೋ ಅಷ್ಟು ಕ್ವಾಲಿಫೈ ಎಕ್ಸಾಮಲ್ಲಿ ಸೊ ಅದನ್ನು ಕನ್ಸಿಡರ್ ಮಾಡಿ ಮಾಡ್ತಾರೆ. ಸೊ ನೆಕ್ಸ್ಟ್ ನೋಡ್ಬೋದು ನೀವು. ಸೊ ಅಪ್ಪರ್ ಏಜ್ ಲಿಮಿಟ್ ಬಂದು 32 ವರ್ಷ ಕೇಳಿರುವಂಥದ್ದು. ಸೊ ಅಪ್ಪರ್ ಏಜ್ ಲಿಮಿಟ್ ಇದಾಗಿರುತ್ತೆ. ಸೊ ಯೂಶ್ವಲಿ ಐ ಟಿ ಐ ಅವ್ರಿಗೆ ಮಿನಿಮಮ್ ಏಜ್ ಲಿಮಿಟು, ಸೊ 15 ವರ್ಷದ ಮೇಲೆ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಸೊ ರಿಲ್ಯಾಕ್ಸೇಷನ್ಸ್ ಕೂಡ ಇದೆ. ಸೊ 32 ವರ್ಷದ ಮೇಲೆ ಕೂಡ ರಿಲ್ಯಾಕ್ಸೇಷನ್ ಕೂಡ ಇದೆ. ನೀವು ನೋಡ್ಬೋದು ಡಿಪ್ಲೊಮೊ ಹೋಲ್ಡರ್ಸ್. ನೋಡಿ, ಯಾರು ಡಿಪ್ಲೊಮೊ ಮಾಡಿ 3 ವರ್ಷ ಆಗೋಗಿರುತ್ತೆ, ಡೇಟ್ ಆಫ್ ಪಾಸಿಂಗ್ ಆಗಿ 3 ವರ್ಷ ಆಗಿರುವಂಥವ್ರು, ಸೊ ಅವರು ಈ ಒಂದು ಹುದ್ದೆಗೆ ಅಪ್ಲೈ ಮಾಡೋಂಗಿಲ್ಲ ಅಂತ ಹೇಳಿ ಕೊಟ್ಟಿದ್ದಾರೆ. ನೋಡಿ, MHRD ಗೌರ್ಮೆಂಟ್ ಪೋರ್ಟಲ್ ಡಸ್ ನಾಟ್ ಅಲೋ ಸೈನಿಂಗ್ ಆಫ್ ಅಪ್ರೆಂಟಿಸ್ ಕಾಂಟ್ರಾಕ್ಟ್ ವಿತ್ ಕ್ಯಾಂಡಿಡೇಟ್ಸ್ ಆಫ್ಟರ್ 3 ಇಯರ್ಸ್ ಫ್ರಮ್ ದ ಡೇಟ್ ಆಫ್ ಪಾಸಿಂಗ್ ಆಫ್ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್. ಸೊ ನೀವು ಎಕ್ಸಾಮನ್ನು ಬರೆದು ಪಾಸ್ ಆಗಿ 3 ವರ್ಷ ಆಗೋಗ್ಬಿಟ್ಟಿದ್ರೆ, ಸೊ ಅವರು ಆ ಒಂದು ಕ್ಯಾಂಡಿಡೇಟು ಸೊ ಈ ಒಂದು ಅಪ್ರೆಂಟಿಸ್ ಟ್ರೈನಿಂಗ್ಗೆ ಕಾಂಟ್ರಾಕ್ಟ್ಗೆ ಅಪ್ಲೈ ಮಾಡುವಂತಿಲ್ಲ ಅಂತ ಹೇಳಿ ಇಲ್ಲಿ ಕೊಟ್ಟಿರೋ ಅಂಥದ್ದು. ಸೊ ನೋಡ್ಬೋದು ನೀವು. ನೆಕ್ಸ್ಟು ಐ ಡಿ ಪ್ರೂಫು ಮತ್ತು ಎಲ್ಲ ಕೇಳಿದ್ದಾರೆ, ಬರ್ತ್ ಸರ್ಟಿಫಿಕೇಟ್ ಅದೆಲ್ಲ. ಸೊ ನೋಡ್ಕೋಬೋದು. ಸೊ ಸ್ಟೈಫೆಂಡ್ ಕೂಡ ಇದೆ ನೋಡಿ, ಮಂತ್ಲಿ ಸ್ಟೈಫೆಂಡು. ಸೊ 17,000 ಪರ್ ಮಂತ್ ಇದೆ. ಸೊ ಡಿಪ್ಲೊಮೊ ಮಾಡಿರೋರಿಗೆ 12,000, ಬೇರೆ ಬೇರೆ ಡಿಪ್ಲೊಮೊ ಮಾಡಿರೋಂಥವ್ರಿಗೆ 12,200 ಇದೆ. ಸೊ ಕ್ಯಾಂಟೀನ್ ಅಲೋಯೆನ್ಸಸ್ ಕೂಡ ಕೊಡ್ತಾರೆ. ಸೊ 1,415 ರೂಪಾಯಿ ಇರುತ್ತೆ. ಸೊ ಒಟ್ಟು ನಿಮಗೆ 18,000 ಸಿಗ್ಬೋದು ಇಂಜಿನಿಯರಿಂಗ್ ಡಿಪ್ಲೊಮೊ ಮಾಡಿದಂಥವ್ರು. ಡಿಗ್ರಿ ಮಾಡಿರೋಂಥವ್ರಿಗೆ 19,000ವರೆಗೂ ವೇತನ ಶ್ರೇಣಿ ಇರುತ್ತೆ. ಬೇರೆ ಬೇರೆ ಡಿಪ್ಲೊಮಾ ಮಾಡಿರೋರಿಗೆ ಸೊ 12,200 ಪ್ಲಸ್ 1,415 ರೂಪಾಯಿ ಕೊಡ್ತಾರೆ.
ಸೊ ನೆಕ್ಸ್ಟ್ ಬನ್ನಿ ಮುಂದಿನ ಉದ್ಯೋಗ ನೋಡೋಣ. ಸೊ ಇದು ಬಂದು ಬ್ರಹ್ಮಪುತ್ರ ವ್ಯಾಲಿ ಫರ್ಟಿಲೈಸರ್ಸ್ ಕಾರ್ಪೊರೇಷನ್ ಲಿಮಿಟೆಡ್ ಅಂತ, BVFCL ಅಂತ ಹೇಳಿ. ಸೊ ಇದು ಅಸ್ಸಾಂನಲ್ಲಿ ಇರುವಂಥದ್ದು. ಸೊ ಅಸ್ಸಾಂನಲ್ಲಿ ಹೋಗಿ ಕೆಲಸ ಮಾಡ್ತೀನಿ ಅನ್ನೋಕ್ಕಂಥ ಒಳ್ಳೆ ಅವಕಾಶ ನೋಡಿ. ಇದಕ್ಕೆ SLC ಪ್ಲಸ್ ITI ಕೇಳಿರೋಂಥದ್ದು, SLC ಮತ್ತು ಪ್ಲಸ್ ITI ಸರ್ಟಿಫಿಕೇಟು, ಎಲೆಕ್ಟ್ರಿಷಿಯನ್ನು, ವೈರ್ಮ್ಯಾನು, ಫಿಟ್ಟರು, ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್ಸು, ಮೆಕ್ಯಾನಿಕಲು, ಮೆಕ್ಯಾನಿಸ್ಟು, ಫಿಟ್ಟರು. ಸೊ ರೆಫ್ರಿಜರೇಟರ್ ಏರ್ ಕಂಡೀಷನಿಂಗ್ ಮೆಕ್ಯಾನಿಕ್ಕು, ಮೆಕ್ಯಾನಿಕ್ ಡೀಸೆಲ್ಲು. ಸೊ ಅವ್ರಿಗೆ ಕರೆದಿರುವಂಥ ಒಂದು ಪೊಸಿಷನು ನೋಡಿ. ಎಲ್ಲ ಎಲ್ಲದಕ್ಕೂ ಫುಲ್ ಟೈಮ್ ರೆಗ್ಯುಲರ್ ಕೋರ್ಸ್ ಆಗಿರಬೇಕು. ಸೊ 50% ಆಫ್ ಮಾರ್ಕ್ಸ್ ಇರಬೇಕು ಜನರಲ್ ಮತ್ತು OBCಗೆ, 45% SC ST ಮತ್ತು ಫಿಸಿಕಲಿ ಚಾಲೆಂಜ್ ಅವ್ರಿಗೆ ಮಿನಿಮಮ್ ಅಷ್ಟು ಪರ್ಸೆಂಟೇಜ್ ಮಾರ್ಕ್ಸ್ ಇರಲೇಬೇಕು. ಮತ್ತು ನೋಡಿ, ಸೊ ಯಾರಾದರೂ ಈ ಒಂದು ವರ್ಷ ಟ್ರೈನಿಂಗ್ನ ತೊಗೊಂಡಿರೋರು ಅವ್ರು ತೊಗೊತಾ ಇರೋರು, ಸೊ ಈ ಒಂದು ಹುದ್ದೆಗೆ ಅಪ್ಲೈ ಮಾಡುವಂತಿಲ್ಲ. ಸೊ ಹೊಸದಾಗಿ ಪ್ಯೂರ್ ಆಗಿ ಯಾರು ಏನು ಎಕ್ಸ್ಪೀರಿಯೆನ್ಸ್ ಇಲ್ಲ, ನಾನು ITI ಅಪ್ಲೈ ಮಾಡ್ತಾ ಇದ್ದೀನಿ ಅಂತ, ಟ್ರೈನಿಂಗ್ ಅಪ್ರೆಂಟಿಸ್ಗೆ ಅಪ್ಲೈ ಮಾಡ್ತಾ ಇದ್ದೀನಿ ಅಂತವ್ರಿಗೆ ಪ್ಯೂರ್ಲಿ ಫ್ರೆಷರ್ಸ್ಗೆ ಇದು ಅಪ್ಲೈ ಪ್ಯೂರ್ಲಿ ಫ್ರೆಷರ್ಸ್ಗೆ ಇರುವಂಥ ಜಾಬ್ ಇದು. ಸೊ ನೋಡಿ, ಇಲ್ಲಿ ನೋಡಿ, ದ ಅಪ್ಲಿಕೆಂಟ್ ಆಫ್ ಪೊಸಿಷನ್ ಟೆಕ್ನಿಷಿಯನ್ ಶುಡ್ ನಾಟ್ ಹ್ಯಾವ್ ಕಂಪ್ಲೀಟೆಡ್ 3 ಇಯರ್ಸ್ ಆಫ್ಟರ್ ಸೇಮ್, ಅವ್ರು ಅದನ್ನೇ ಕೇಳಿರೋದು. ಸೊ ಏನು ಹೇಳಿದ್ರೆ, ಟೆಕ್ನಿಷಿಯನ್ ಅಪ್ರೆಂಟಿಸು ಶುಡ್ ನಾಟ್ ಹ್ಯಾವ್ ಕಂಪ್ಲೀಟೆಡ್ 3 ಇಯರ್ಸ್ ಆಫ್ಟರ್ ಪಾಸಿಂಗ್ ಆಫ್ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್. ಸೊ ನೀವು ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ಆಗಿ, ಸೊ 3 ವರ್ಷ ಕಂಪ್ಲೀಟ್ ಆಗಿರಬಾರ್ದು, ಅದಕ್ಕಿಂತ ಮುಂಚೆ ಈ ಒಂದು ಹುದ್ದೆಗೆ ಅಪ್ಲೈ ಮಾಡೋದಕ್ಕಾಗತ್ತೆ. ಸೊ ನೀವು ಅಪ್ಲೈ ಮಾಡೋದಕ್ಕೆ ಹೋದರೆ ಇದು ಪೋರ್ಟಲಲ್ಲಿ ತಗೊಳ್ಳೋದಿಲ್ಲ. ಸೊ ನೋಡಿ, ಮಿನಿಮಮ್ಮು 18 ವರ್ಷ, ಸೊ ಮ್ಯಾಕ್ಸಿಮಮ್ 24 ವರ್ಷ. ಸೊ ರಿಲ್ಯಾಕ್ಸೇಷನ್ಸ್ ಕೂಡ ಇಲ್ಲಿದೆ. ಸೊ 1 ವರ್ಷ ಟ್ರೈನಿಂಗ್ ಇರುವಂಥದ್ದು, ಅಪ್ರೆಂಟಿಸ್ ಟ್ರೈನಿಂಗು. ಸೊ ಇದಕ್ಕೆ ಅಪ್ಲೈ ಮಾಡುವಂಥವ್ರು ನೀವು ನೋಡ್ಬೋದು, ಇಲ್ಲಿ ಹೋಗಿ ರಿಜಿಸ್ಟರ್ ಮಾಡ್ಕೊಬೇಕಾಗತ್ತೆ www.apprenticeship.gov.in. ಸೊ ಇಲ್ಲಿ ಹೋಗಿ ರಿಜಿಸ್ಟರ್ ಮಾಡಿಕೊಂಡು, ಸೊ ಮಾರ್ಕ್ಸ್ ಕಾರ್ಡ್ಸು ಮತ್ತು ITI ಸರ್ಟಿಫಿಕೇಟ್ಸನ್ನು ನೀವು ಅಲ್ಲಿ ಹೋಗಿ ಅಪ್ಲೈ ಮಾಡಬೇಕಾಗತ್ತೆ. ಸೊ ಜನರಲ್ ಇನ್ಸ್ಟ್ರಕ್ಷನ್ಸ್ಗಳನ್ನ ಕೊಟ್ಟಿದ್ದಾರೆ, ಜನರಲ್ ಇನ್ಸ್ಟ್ರಕ್ಷನ್ಸ್ಗಳನ್ನ ನೀವು ಅಪ್ಲೈ ಮಾಡುವಂಥವ್ರು ನೋಡ್ಕೊಬೇಕಾಗತ್ತೆ. ಸೇಮ್ ಅದೇ ಇರುತ್ತೆ ನೋಡಿ, ಯಾವ್ದಾನ ಒಂದು ಹುದ್ದೆಗೆ ಮಾತ್ರ ನೀವು ಅಪ್ಲೈ ಮಾಡೋಕ್ಕಾಗತ್ತೆ. ಸೊ ಬೇರೆ ಬೇರೆ ಹುದ್ದೆಗಳಿಗೆ ಒಂದೇ ಸರಿ ಅಪ್ಲೈ ಮಾಡೋದಕ್ಕೆ ಆಗೋದಿಲ್ಲ. ನಿಮ್ಗೆ ಏನಾದರೂ ಬೇರೆ ಇನ್ಫಾರ್ಮೇಷನ್ ಬೇಕಂದರೆ ಈ ಒಂದು ಮೇಲ್ ಐಡಿಗೆ ಮೇಲ್ ಮಾಡಿ, ಸೊ ಇನ್ಫಾರ್ಮೇಷನನ್ನು ತಿಳ್ಕೊಬೋದಾಗಿದೆ. ಸೊ ನೋಡ್ಬೋದು ನೀವು. ಸೊ ಈ ಎಲ್ಲ ಇನ್ಫಾರ್ಮೇಷನ್ನ ಈ ಒಂದು ಪೋರ್ಟಲ್ಗೆ ಹೋಗಿ ನೀವು ತಿಳ್ಕೊಬೋದು, www.apprenticeship.gov.in. ಸೊ ಈ ಒಂದು ಪೋರ್ಟಲ್ಗೆ ಹೋಗಿ ನೀವು ಅಪ್ಲೈ ಮಾಡ್ಕೊಬೋದು. ಸೊ ನೋಡಿ, ಆಲ್ರೆಡಿ ಅಪ್ಲಿಕೇಶನು 15/10/2020 ಶುರುವಾಗಿದೆ. ಸೊ ಕೊನೆ ದಿನಾಂಕ ಬಂದು 24/11/2021. ಸೊ ಇಂಟ್ರೆಸ್ಟ್ ಇರೋರು ಇದಕ್ಕೆ ಅಪ್ಲೈ ಮಾಡ್ಕೊಬೋದು. ಸೊ ನೆಕ್ಸ್ಟು, ಮುಂದಿನ ಉದ್ಯೋಗ ಬಂದು ತಿರುವನಂತಪುರಂ ಕೇರಳದಲ್ಲಿ ಇರುವಂಥದ್ದು. ಸೊ ಇದು ನ್ಯಾಷನಲ್ ಇಂಪಾರ್ಟೆನ್ಸ್ ಇರೋವಂಥ ಒಂದು ಗೌರ್ಮೆಂಟ್ ಸಂಸ್ಥೆ. ಸೊ ಇದು ಕೂಡ ಒಂದು ಸೆಂಟ್ರಲ್ ಬೇಸ್ಡ್ ಇನ್ಸ್ಟಿಟ್ಯೂಟ್ ಅಂತ ಹೇಳ್ಬೋದು ನೋಡಿ. ಶ್ರೀ ಚಿತ್ರ ತಿರುನಾಳ್ ಇನ್ಸ್ಟಿಟ್ಯೂಟ್ ಫಾರ್ ಮೆಡಿಕಲ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಟ್ರಿವೆಂಡ್ರಮಲ್ಲಿ ಇರುವಂಥ ಒಂದು ಸಂಸ್ಥೆ. ಸೊ ನೋಡಿ, ಇಲ್ಲಿ ಇವರು ಕೂಡ ಪಾಸ್ ಆಗಿರಬೇಕು 10th, ಮತ್ತು ITI ಸರ್ಟಿಫಿಕೇಟನ್ನು ಕೇಳಿದ್ದಾರೆ, ರೆಫ್ರಿಜರೇಷನ್ ಏರ್ ಕಂಡೀಷನಿಂಗ್ ಅಲ್ಲಿ ಕೇಳಿರುವಂಥದ್ದು. ಸೊ ITI ಸರ್ಟಿಫಿಕೇಟು ಮತ್ತು 2 ವರ್ಷ ಎಕ್ಸ್ಪೀರಿಯೆನ್ಸನ್ನು ಕೇಳಿದ್ದಾರೆ. ಸೊ ನೋಡಿ, ಇದು ಟೆಂಪ್ರವರಿ, ಮ್ಯಾಕ್ಸಿಮಮ್ಮು ಇಷ್ಟು ದಿನಗಳ ಕಾಲ, ಸೊ ನೆಕ್ಸ್ಟ್ 179 ದಿನಗಳ ಕಾಲ ಟೆಂಪ್ರವರಿ ಪೊಸಿಷನ್ಸ್ಗೆ ಕರೆಯುವಂಥದ್ದು. ಅಕಸ್ಮಾತ್ ಎಕ್ಸ್ಟೆಂಡ್ ಮಾಡಿದ್ರು ಮಾಡ್ಬೋದು, ಹೇಳೋಕ್ಕಾಗಲ್ಲ. ಸೊ ನೋಡಿ, ಮಂತ್ಲಿ ಕನ್ಸಾಲಿಡೇಟೆಡ್ ಅಂತ ಹೇಳಿ 19,000 ರೂಪಾಯಿ ಕೊಡ್ತಾ ಇದ್ದಾರೆ. ಸೊ ಏಜ್ ಲಿಮಿಟು 30 ವರ್ಷ ಕೇಳಿದ್ದಾರೆ ಏಜ್ ಲಿಮಿಟು. ಸೊ ಮ್ಯಾಕ್ಸಿಮಮ್ 30 ವರ್ಷ ಆಗಿರಬೇಕು. ಸೊ ನೋಡಿ, ಅಡ್ರೆಸ್ಸನ್ನು ಕೊಟ್ಟಿದ್ದಾರೆ ಎಲ್ಲಿ ಅಂತ ಹೇಳಿ. ಸೊ ಹೇಗೆ ಸೆಲೆಕ್ಟ್ ಮಾಡ್ತಾರೆ ಅಂತಂದರೆ, ಇದಕ್ಕೆ ರಿಟನ್ ಟೆಸ್ಟ್ ಇರುತ್ತೆ ಮತ್ತು ಸ್ಕಿಲ್ ಟೆಸ್ಟ್ ಇರುತ್ತೆ. ನಾನು ಇದಕ್ಕಿಂತ ಮುಂಚಿತವಾಗಿ ಹೇಳಿರುವಂಥ ಹುದ್ದೆಗಳಿಗೆ, ಸೊ ಅಲ್ಲಿ ಯಾವುದೂ ರಿಟನ್ ಟೆಸ್ಟ್ ಬಗ್ಗೆ ಹೇಳಿಲ್ಲ ಮತ್ತು ಸ್ಕಿಲ್ ಟೆಸ್ಟ್ಗಳ ಬಗ್ಗೆ ಹೇಳಿಲ್ಲ. ಪ್ಯೂರ್ಲಿ ನಮ್ಮ ಮಾರ್ಕ್ಸ್ ಬೇಸಿಸ್ ಮೇಲೆ ಕ್ವಾಲಿಫೈ ಮಾಡೋಂಥದ್ದು. ಬಟ್ ಈ ಒಂದು ಹುದ್ದೆಗೆ ಯಾರಿಗೆ ಇಂಟ್ರೆಸ್ಟ್ ಇದೆ, ಸೊ ಅವ್ರು ರಿಟನ್ ಟೆಸ್ಟ್ನ ತೊಗೋಬೇಕು ಮತ್ತು ಸ್ಕಿಲ್ ಟೆಸ್ಟ್ನ ತೊಗೋಬೇಕಾಗತ್ತೆ. ಸೊ ಯೂಶ್ವಲಿ ರಿಟನ್ ಟೆಸ್ಟು ಸ್ಕಿಲ್ ಟೆಸ್ಟ್ ಇದೆ ಅಂತಂದರೆ ಎಲ್ಲ ರೀತಿ ಮ್ಯಾಕ್ಸಿಮಮ್ ಪಾಸಿಬಿಲಿಟಿ ಇರುತ್ತೆ ಎಕ್ಸ್ಟೆಂಡ್ ಮಾಡೋದಕ್ಕೆ. ಈ ಒಂದು ಟೆಂಪ್ರವರಿ ಪೊಸಿಷನ್ನ ಎಕ್ಸ್ಟೆಂಡ್ ಮಾಡಿದ್ರು ಮಾಡ್ಬೋದು, ಯಾಕಂದರೆ ನಮ್ಮ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು ಅಂತಂದರೆ ಖಂಡಿತವಾಗ್ಲೂ ಒಂದು ಅವಕಾಶ ಇದ್ದೇ ಇರುತ್ತೆ. ಸೊ ನೋಡಿ, ಯಾವಾಗ ಅಂತಂದರೆ 10:09/11/2021. ಸೊ ಟೈಮ್ ಆ್ಯಂಡ್ ಡೇಟ್ ಆಫ್ ಸೆಲೆಕ್ಷನ್ ಅಂತ ಕೇಳಿದರೆ, ರಿಪೋರ್ಟಿಂಗ್ ಟೈಮ್ 9 ಗಂಟೆ ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು ನೀವು ನೋಡ್ಬೋದು. ಸೊ ಕ್ಯಾಂಡಿಡೇಟ್ಸು ವಾಕ್ ಇನ್ ಇಂಟರ್ವ್ಯೂಗೆ ಕೊಡ್ಬೋದು, ಎಲ್ಲ ಒರಿಜಿನಲ್ ಅಟೆಸ್ಟೆಡ್ ಕಾಪೀಸ್ನೆಲ್ಲ ತೊಗೊಂಡು, ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟನ್ನು ತೊಗೊಂಡು, ಸೊ ಈ ಒಂದು ಹುದ್ದೆಗೆ ನೀವು ಹೋಗಬೇಕಾಗತ್ತೆ. ಸೊ ನೋಡ್ಬೋದು ನೀವು. 2 ವರ್ಷ ಎಕ್ಸ್ಪೀರಿಯೆನ್ಸ್ ಅಂತ ಏನು ಕೇಳಿದ್ದಾರೆ, ಸೊ ಅವ್ರ ಎಕ್ಸ್ಪೀರಿಯೆನ್ಸ್ ಇಲ್ಲದೇ ಇದ್ದರೂ ಕೂಡ ಕಡಿಮೆ ಎಕ್ಸ್ಪೀರಿಯೆನ್ಸ್ ಇತ್ತು, ಸಪೋಸ್ 6 ತಿಂಗಳು ಮಾಡಿದಿರ, 1 ವರ್ಷ ಮಾಡಿದಿರ RNDCಲಿ ಅನ್ನೋರು ಕೂಡ ಅಪ್ಲೈ ಮಾಡ್ಬೋದು. ಸೊ ಕಡಿಮೆ ಸಂಬಳ ಕೊಟ್ಟು ಅವರನ್ನು ತಗೊಳ್ತೀನಿ ಅಂತ ಹೇಳಿ ಇಲ್ಲಿ ಹೇಳಿದ್ದಾರೆ. ಸೊ ಈ ಒಂದು ಎಲ್ಲ ಇನ್ಫಾರ್ಮೇಷನ್ನು ನಿಮಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೆಲ್ಲರೂ, ನಿಮ್ಮ ಫ್ರೆಂಡ್ಸ್ಗೆ ಹೆಲ್ಪ್ ಆಗ್ಬೋದು ಖಂಡಿತವಾಗ್ಲೂ, ಈ ವಿಡಿಯೋನ ಶೇರ್ ಮಾಡಿ, ಖಂಡಿತವಾಗ್ಲೂ ಈ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ವೆರಿ ಮಚ್. ಬಾಯ್.